Bien, madame, o sea, no, no, que a ti, Sarala Vagi, Acharane Mariu Saha, Utama Vada Palavano Pariu Duanta, Ivatina Vidya Rally Heltene. Hagene Nama Ejamandro Manelli Illa, Bere Urali Dare Oro Nam Jote Illa Andre. ನಾವು ಹೇಗೆ ಈ ಹಬ್ಬವನ್ನು ಭೀಮನ ಅಮಾವಾಸ್ಯೆಯನ್ನು ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡುವುದು ಅಂತಲೂ ಹೇಳ್ತೇನೆ. ಈ ಬಾರಿಯ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತವು ಜುಲೈ 17ನೇ ತಾರೀಕು ಸೋಮವಾರದಂದು ಬಂದಿರುತ್ತೆ. ಹಾಗಾಗಿ ಇದನ್ನು ಸೋಮಾವತಿ ಅಮಾವಾಸ್ಯೆ ಅಂತಲೂ ಕರೆಯುತ್ತಾರೆ. ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆಯನ್ನು ನಮ್ಮ ಮದುವೆಯಾದ ಹೆಣ್ಣು ಮಕ್ಕಳು ಆಚರಣೆ ಮಾಡ್ತಾರೆ. ಹಾಗೆಯೇ ಮದುವೆಯಾಗದ ಹೆಣ್ಣು ಮಕ್ಕಳು ಸಹ ಈ ವ್ರತವನ್ನು ಆಚರಣೆ ಮಾಡುವುದರಿಂದ ಅವರಿಗೆ ಉತ್ತಮವಾದ ಗಂಡ ಸಿಗುತ್ತಾರೆ, ಒಳ್ಳೆಯ ವಿವಾಹ ಭಾಗ್ಯ ಕೂಡಿ ಬರುತ್ತೆ. ಮೊದಲವಾಗಿ ನಾವು ಭೀಮನ ಅಮಾವಾಸ್ಯೆಯನ್ನು ಹೇಗೆ ಆಚರಣೆ ಮಾಡುವುದು ಅಂದರೆ ಗಂಡನ ಪಾದ ಪೂಜೆಯನ್ನು. ನಾವು ಭೀಮನ ಅಮಾವಾಸ್ಯೆಯನ್ನು ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಬೆಳಗಿನ ಜಾವ ಆಚರಿಸಿದರೆ ತುಂಬ ಒಳ್ಳೆಯದು, ಬ್ರಾಹ್ಮಿ ಮುಹೂರ್ತ ಅಂತೂ ಹೇಳಿ ಮಾಲಿಸಿದ ಸಮಯವಾಗಿರುತ್ತೆ. ಗಂಡನ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಆರತಿಯನ್ನು ಬೆಳಗಿ ಅವರ ಕೈಯಿಂದ ನಾವು ಆಶೀರ್ವಾದವನ್ನು ಪಡೆಯಬೇಕು. ಸಾಧ್ಯವಾದರೆ ಅವರ ಕೈಯಿಂದ ನಮಗೆ ಅಕ್ಷತೆಯನ್ನು ಹಾಕಿಸಿಕೊಳ್ಬೇಕು. ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆಯೇ ಗಂಡ ಹೆಂಡತಿಯಾವತ್ತು ಮಹಾದೇವನ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಒಳ್ಳೆಯದು, ಅಂದರೆ ಈಶ್ವರ ದೇವಸ್ಥಾನ ಅಥವಾ ಪಾರ್ವತಿ ಈಶ್ವರವಿರುವಂಥ ಯಾವುದೇ ಶಿವಾಲಯಕ್ಕೆ ಹೋಗಿ ಬಂದರೆ ತುಂಬ ಒಳ್ಳೆಯದು. ಹಾಗೆಯೇ ಇಲ್ಲಿ ನೀವು ಒಂದು ಸಂಕಲ್ಪವನ್ನು ಹೊಸದಾಗಿ ಮದುವೆ ಆದವರು ಮಾಡಬಹುದು. ಒಂದು ಸಂಕಲ್ಪವನ್ನು ಮಾಡಿದರೆ ತುಂಬ ಉತ್ತಮ, ಅಂದರೆ 5 ವರ್ಷ ಮಾಡ್ತೇನೆ ಈ ವ್ರತವನ್ನು, 9 ವರ್ಷ ಮಾಡ್ತೇನೆ, ಸಾಧ್ಯವಾದರೆ 16 ವರ್ಷ ಮಾಡ್ತೇನೆ ಅಂತ ನಿಮ್ಮ ನಿಮ್ಮ ಆಸೆ ಹೇಗಿರುತ್ತೆ ಹಾಗೆ ನೀವು ಇಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬಹುದು. ಇಲ್ಲಾಂದರೆ ನಾನು ಪ್ರತಿ ವರ್ಷವೂ ಭೀಮನ ಅಮಾವಾಸ್ಯೆ ಅಥವಾ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡ್ತೇನೆ ಅಂದರೆ ಅದು ಕೂಡ ತುಂಬ ಒಳ್ಳೆಯದು. ಇದರಿಂದ ಮಾಂಗಲ್ಯವಾಗಿ ಆಗಿರುತ್ತೆ, ಹಾಗೆಯೇ ದಾಂಪತ್ಯ ಜೀವನ ಸಹ ತುಂಬ ಸುಖಕರವಾಗಿರುತ್ತೆ. ಇವಾಗ ಗಂಡ ನಮ್ಮ ಜೊತೆ ಇಲ್ಲ, ಬೇರೆ ಸ್ಟೇಟಲ್ಲಿದ್ದಾರೆ, ಬೇರೆ ಔಟ್ ಆಫ್ ಸೈಡಲ್ಲಿದ್ದಾರೆ, ಔಟ್ ಆಫ್ ಸ್ಟೇಟ್ ಸ್ಟೇಷನಲ್ಲಿದ್ದಾರೆ ಅಥವಾ ನಮ್ಮ ಜೊತೆ ಇಲ್ಲ, ನಮ್ಮಿಂದ ದೂರ ಆಗಿದ್ದಾರೆ ಅಂದರೆ ನಾವು ಹೇಗೆ ಈ ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ಬೋದು ಅಥವಾ ಹೇಗೆ ನಾವು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡ್ಬೋದು ಅಂತ ಅಂದರೆ, ನೀವು ನಾನು ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೆ ಸಂಪೂರ್ಣವಾಗಿ ಹೇಗೆ ನಾವು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡುವುದು ಅಂತ. ಆ ರೀತಿ ನೀವು ದೀಪಸ್ಕಂಭವನ್ನು ಪೂಜೆ ಮಾಡ್ಬೋದು, ಅರಿಶಿನದ ದಾರವನ್ನು ಕಟ್ಬೋದು, ಮತ್ತು ನೀವು ಇಲ್ಲಿ ದಾರವನ್ನು ಹಿರಿಯ ಮುತ್ತೈದರ ಕೈಯಿಂದ ಕಟ್ಟಿಸ್ಕೊಳ್ಬೇಕಾಗುತ್ತೆ. ಏನಕ್ಕಂದರೆ ನಿಮ್ಮ ಗಂಡ ನಿಮ್ಮ ಜೊತೆ ಇಲ್ಲ ಅಂದರೆ ನೀವಲ್ಲಿ ನಿಮ್ಮ ಮನೆಯಲ್ಲಿರುವ ಹಿರಿಯ ಮುತ್ತೈದೆಯ ಕೈಯಿಂದ ದಾರವನ್ನು ಕಟ್ಟಿಸ್ಕೊಳ್ಬೇಕಾಗುತ್ತೆ. ತದನಂತರ ಸಂಜೆ ನೀವು ದೀಪಸ್ಕಂಭಕ್ಕೆಲ್ಲ ಪೂಜೆ ಮಾಡ್ತೀರಾ ಬೆಳಿಗ್ಗೆನೂ, ಮತ್ತು ಸಂಜೆ ನೀವು ಜ್ಯೋತಿರ್ಭೀಮೇಶ್ವರ ವ್ರತದ ಕಥೆಯನ್ನು ಪಾರಾಯಣ ಮಾಡ್ಬೋದು ಅಥವಾ ಕೇಳಲೂಬಹುದು. ಇದು ಯಾವುದೂ ಸಾಧ್ಯ ಇಲ್ಲ ಅಂದರೆ ನೀವು ಆ ದಿವಸ ಶಿವಾಲಯಕ್ಕೆ ಹೋಗಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಸಂಜೆ ಜ್ಯೋತಿರ್ಭೀಮೇಶ್ವರ ವ್ರತದ ಕಥೆಯನ್ನು ಪಾರಾಯಣ ಮಾಡಿ ಅಥವಾ ಕೇಳ್ಬೋದು. ಇದರಿಂದ ನಿಮ್ಮ ಗಂಡ ನಿಮ್ಮಿಂದ ದೂರ ಆಗಿದ್ರು ಅಥವಾ ಅವರ ಬೇರೆ ಎಲ್ಲಿಯೂ ಕೂಡ ಇದ್ರೂ ಸಹ ಅವರಿಗೆ ಸಕಲ ಆಯುರು ಆರೋಗ್ಯ ಕೊಟ್ಟು ನಿಮ್ಮ ಜೊತೆ ಬಂದು ಪುನಃ ಇರುವ ಥರ ಮಹದೇವ ಕರುಣಿಸ್ತಾರೆ. ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡುವುದೇ ನಾವು ನಮ್ಮ ಗಂಡನಿಗೋಸ್ಕರ. ಹಾಗಾಗಿ ನೋಡಿ, ನಿಮ್ಮ ಗಂಡ ನಿಮ್ಮಿಂದ ದೂರ ಆಗಿದ್ರು ಆ ದಿವಸ ಒಂದು ಸಂಕಲ್ಪ ಮಾಡಿಕೊಳ್ಳಿ ಮನಸ್ಸಿನಲ್ಲಿ, ಶಿವಾಲಯಕ್ಕೆ ಹೋಗ್ಬಿಟ್ಟು. ಖಂಡಿತವಾಗಿಯೂ ನಿಮ್ಮ ಗಂಡನ ಮನಸ್ಸು ಪರಿವರ್ತನೆ ಆಗಿ ಅವರು ನಿಮ್ಮ ಜೊತೆ ಬಂದು ಸೇರ್ತಾರೆ, ನಿಮ್ಮ ಜೊತೆ ಇರ್ತಾರೆ. ಇನ್ನೊಂದು ಬರುವ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನಿಮ್ಮ ಗಂಡನ ಜೊತೆ ಆಚರಣೆಯನ್ನು ಮಾಡ್ತೀರಾ. ಇದು ತುಂಬ ಪವಿತ್ರವಾದಂತಹ, ತುಂಬ ಶಕ್ತಿಶಾಲಿಯಾದಂತಹ ವ್ರತವಾಗಿದೆ ಮದುವೆ ಆದವರಿಗೆ ಮತ್ತು ಮದುವೆ ಆಗದವರಿಗೆ. ಹಾಗಾಗಿ ನಮ್ಮ ಹೆಣ್ಮಕ್ಕಳು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾದೇವ ನಿಮ್ಮ ಎಲ್ಲರ ಆಸೆ ಕನಸುಗಳನ್ನು ನೆರವೇರಿಸಲಿ. ಧನ್ಯವಾದಗಳು.